ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಅಗಾಧವಾದಂತಹ ವಿಷಯಗಳ ಬಗ್ಗೆ ತಿಳುವಳಿಕೆಯನ್ನ ಪಡೆದಿರತಕ್ಕಂತ ಜನ ಮೈಸೂರಿನ ಜನ ಕೇವಲ ರಾಜಕೀಯವಾಗಿ ಅಲ್ಲ, ಎಲ್ಲ ಈ ಸಾಮಾಜಿಕವಾಗಿಯೂ ಕೂಡ ಅವರು ಬಹಳ ಮಟ್ಟಿಗೆ ಮುಂದೆ ಇದ್ದಾರೆ. ಅವೇರ್ನೆಸ್, ಪೊಲಿಟಿಕಲ್ ಕಾನ್ಶಿಯಸ್ನೆಸ್, ಇವುಗಳೆಲ್ಲವನ್ನೂ ಕೂಡ ಮೈಸೂರಿನ ಮಹಾಜನತೆ ಒಲಿಸ್ಕೊಂಡಿತ್ತು, ಮಹಾಜನತೆಯು ಪಡೆದಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನಗೆ ಜ್ಞಾಪಕ, ಆಗ ಪೌರಸಭೆ ಚುನಾವಣೆಗಳು ನಡೀತಾ ಇತ್ತು. ಎ ವೆಂಕಟೇಶಯ್ಯ ಅನ್ನತಕ್ಕಂಥ ಅವರು ಪೌರ ಸಮಿತಿ ಎನ್ನುವ ಚೌಕಟ್ಟಿನಲ್ಲಿ ಆಗ ಪುರಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ರು. ಆಗಲೂ ಕೂಡ ನಾನು ವಿದ್ಯಾರ್ಥಿಯಾಗಿ ಈ ಭಾಗದ ರಾಜಕಾರಣದ ಬೆಳವಣಿಗೆಯನ್ನು ನೋಡಿದ್ದೇನೆ. ಆ ಒಂದು ಪೊಲಿಟಿಕಲ್ ಅವೇರ್ನೆಸ್ಗೆ ಮೈಸೂರು ಮಾದರಿಯಾದಂಥ ಒಂದು ಪ್ರದೇಶ ಹಾಗೆ ಅಂತೇಳಿ ಭಾವಿಸ್ತೇನೆ. ಪ್ರಸಾದ್ರವರು ಆನಂತರ ಕೇಂದ್ರದಲ್ಲಿ ಮಂತ್ರಿಗಳಾದರು, ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಾದರು, ಇವುಗಳೆಲ್ಲದರ ಜೊತೆಗೆ ಅವರು ಪ್ರತಿನಿಧಿಸುತ್ತಿದ್ದ ಕೆಲವು ಮೌಲ್ಯಗಳನ್ನ ನಾವು ಗಮನಿಸಬೇಕು. ಎಲ್ಲರನ್ನೂ ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರವೃತ್ತಿ ಪ್ರಸಾದರವರದು. ಆ ಎಲ್ಲರ ಜೊತೆಗೂಡಿ ಈ ಒಂದು ಸ್ನೇಹದ ಸೇತುವೆಯನ್ನು ನಿರ್ಮಾಣ ಮಾಡಿ ಆ ಸೇತುವೆಯ ಮೂಲಕ ತಮ್ಮನ್ನು ತಾವು ಜನಸೇವೆಗಾಗಿ ಅರ್ಪಣೆ ಮಾಡಿಕೊಳ್ತಾ ಇದ್ರು. ಅದು ಒಂದು ವಿಶೇಷವಾದಂಥ ಗುಣ ಹಾಗೆ ಅಂತೇಳಿ ನಾನು ಭಾವಿಸ್ತೇನೆ. ಬಂಧುಗಳೇ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಹಾಡಿ ಹೊಗಳಿದ್ದೇವೆ, ಆದರೆ ಹಾಡಿ ಹೊಗಳತಕ್ಕಂಥ ಕಾಲದಲ್ಲಿ ನಾವು ಕೊಂಚ ಸರಿದು ನೋಡಬೇಕಾಗಿದೆ. ನಮ್ಮ ಪ್ರಜಾಪ್ರಭುತ್ವ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತೇಳಿ, ಕೇವಲ 5 ವರ್ಷಗಳಿಗೆ ಒಂದು ಸಾರಿ ಚುನಾವಣೆಯನ್ನು ಮಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಮೌಲ್ಯ ಹಾಗೆ ಅಂತೇಳಿ ಬಹಳ ಜನ ಭಾವಿಸಿದ್ದಾರೆ. ಆದರೆ ನಾನು ಅದರ ಬಗ್ಗೆ ನನ್ನ ಕೆಲವು ಅಭಿಪ್ರಾಯಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಬ್ಯಾಕ್ಗ್ರೌಂಡ್ನಲ್ಲಿ ಯೋಚನೆ ಮಾಡುವುದಾದರೆ, ಒಂದು ಕಾಲ ಇತ್ತು, ಬಹುಶಃ 1974ರಲ್ಲಿ ಇವರು ತಮ್ಮ ಪ್ರಥಮ ಚುನಾವಣೆಯನ್ನು ನಡೆಸಿದಂಥ ಕಾಲದಲ್ಲಿ ಇವರಿಗೂ ಕೂಡ, ಪ್ರಸಾದ್ ಅವರಿಗೂ ಕೂಡ ಆ ಅನುಭವ ಆಗಿರಬೇಕು. ನನಗೆ ಆ ಅನುಭವ 62ನೇ ಇಸ್ವಿಯಲ್ಲಿ ಆಯಿತು. ಜನ ನಮ್ಮ ಚುನಾವಣೆಗಳಿಗೆ ಅವರೇ ಮುಂದೆ ಬಂದು ನಮಗೆ ಹಣವನ್ನು ಕೊಡ್ತಿದ್ದಂಥ ಕಾಲ ಇತ್ತು. ನಮಗೆ ಆಶ್ಚರ್ಯ ಆಗ್ಬೋದು,
ನನ್ನ 62ರ ಚುನಾವಣೆ ಬಹಳ ದೊಡ್ಡ ಚುನಾವಣೆ, ಆಗಿನ ಅತ್ಯಂತ ಪ್ರಮುಖ ಸ್ವತಂತ್ರ ಹೋರಾಟಗಾರರಾದಂತಹ ಶ್ರೀಮಾನ್ ಎಚ್ ಕೆ ವೀರಣ್ಣಗೌಡರಂತವರನ್ನು ಎದುರಿಸಬೇಕಾದಂತ ಕಾಲದಲ್ಲಿ ಜನ ನನಗೆ ಹಣದ ಮೂಲಕ ಒತ್ತಾಸೆಯನ್ನು ಮಾಡಿಕೊಟ್ರು. ಅದೇ ರೀತಿ 1974 ಇಸ್ವಿಯಲ್ಲಿ ಶ್ರೀನಿವಾಸ ಪ್ರಸಾದ್ ಕೂಡ ಜನ ತಮ್ಮ ಆಶೀರ್ವಾದವನ್ನು ಕೊಡುವುದರ ಜೊತೆಗೆ ಧನದ ಮೂಲಕನೂ ಕೂಡ ಸಹಾಯ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಅದು ನಡೀತಕ್ಕಂಥದ್ದು ಇದೇ ಒಂದು ಸಾರಿ. ಆನಂತರ 1971 ಇಸ್ವಿಯಲ್ಲಿ ಒಂದು ದೊಡ್ಡ ಬದಲಾವಣೆ ನಮ್ಮ ರಾಜಕಾರಣದಲ್ಲಿ ಉಂಟಾಯಿತು. ಆ ಬದಲಾವಣೆ ಯಾವುದು ಅಂತ ಹೇಳಿದ್ರೆ, ನಾನು ಯಾವತ್ತು 10,000 ರೂಪಾಯಿನ ನೋಟ್ನ ಕಂತಿಯನ್ನ ನೋಡಿದೆ. ಆದರೆ 1971 ಇಸ್ವಿನಲ್ಲಿ ನಾನು ಮೊದಲು ನನಗೆ 10,000 ರೂಪಾಯಿನ ನೋಟಿನ ಕಂತಿಯನ್ನ ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲಿ ನಮಗೆ ಕೊಟ್ಟರು. ಅಲ್ಲಿಂದ ದುರದೃಷ್ಟವಶ ಈ ಹಣದ ಪ್ರಭಾವ ಚುನಾವಣೆಗಳ ಮೇಲೆ ಹೇಗಾಗ್ತದೆ ಅಂತಕ್ಕಂಥದ್ದು ನಾವು ಕೊಚ್ಚಮಟ್ಟಿಗೆ ಯೋಚನೆ ಮಾಡಬೇಕಾಗಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.